ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮನಸ್ಸು ಕನ್ನಡ ವ್ಲಾಗ್ಸ್. ಏಪ್ರಿಲ್ 22ನೇ ತಾರೀಕು ಶನಿವಾರದಂದು ಅಕ್ಷಯ ತೃತೀಯ ಬಂದಿದೆ. ಈ ಅಕ್ಷಯ ತೃತೀಯದ ಪೂಜಾ ಸಮಯವನ್ನು ಹಾಗೆಯೇ ಮಹತ್ವವನ್ನು ನಾನು ಈಗಾಗಲೇ ನನ್ನ ಇಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಈ ಅಕ್ಷಯ ತೃತೀಯ ದಿನದಂದು ವಿಶೇಷವಾಗಿ ಅಕ್ಷಯ ಪಾತ್ರೆಯನ್ನು ಮನೆಯಲ್ಲಿ ಸ್ಥಾಪನೆ ಮಾಡಿ ಪೂಜೆಯನ್ನು ಮಾಡ್ತಾರೆ. ಈ ಅಕ್ಷಯ ಪಾತ್ರೆ ಪೂಜೆಯ ಮಾಹಿತಿಯ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮೊದಲು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ ತಪ್ಪದೇ ಕ್ಲಿಕ್ ಮಾಡಿ. ಮಹಾಭಾರತದಲ್ಲಿ ಈ ಅಕ್ಷಯ ಪಾತ್ರೆಯ ಬಗ್ಗೆ ಒಂದು ಪೌರಾಣಿಕ ಕಥೆಯೇ ಇದೆ. ಏನಂದರೆ, ಪಾಂಡವರು ವನವಾಸಕ್ಕೆ ಹೋದ ಸಮಯದಲ್ಲಿ ದ್ರೌಪದಿಗೆ ಸೂರ್ಯದೇವರು ಒಂದು ಅಕ್ಷಯ ಪಾತ್ರೆಯನ್ನು ಕೊಡ್ತಾರೆ. ದ್ರೌಪದಿ ಆ ಪಾತ್ರೆಯಲ್ಲಿ ಎಷ್ಟು ಮಂದಿಗೆ ಬೇಕಿದ್ದರೂ ಅಡುಗೆ ಮಾಡಿ ಬಡಿಸಬಹುದು ಅನ್ನುವ ವರವನ್ನು ಕೂಡ ಕೊಡ್ತಾರೆ. ಅಂದರೆ ಆ ಅಕ್ಷಯ ಪಾತ್ರೆಯಲ್ಲಿ ಏನನ್ನೇ ಹಾಕಿದರೂ ಕೂಡ ಅದು ದುಪ್ಪಟ್ಟಾಗುತ್ತದೆ ಅನ್ನುವ ವರವನ್ನು ಕೊಡುತ್ತಾರೆ. ಆದರೆ ಒಂದೇ ಒಂದು ಕರಾರು ಎಂದರೆ, ದ್ರೌಪದಿ ಊಟ ಮಾಡಿ ಆ ಪಾತ್ರೆಯನ್ನು ಅಕ್ಷಯ ಪಾತ್ರೆಯನ್ನು ತೊಳೆದಿಟ್ಟ ನಂತರ ಆ ಪಾತ್ರೆಯಲ್ಲಿ ಆ ದಿನ ಏನೂ ಮತ್ತೆ ಹುಟ್ಟುವುದಿಲ್ಲ. ಅಂದರೆ ಏನು ಹಾಕಿದ್ರೂ ಕೂಡ ಅದು ದುಪ್ಪಟ್ಟಾಗೋದಿಲ್ಲ ಒಂದ್ಸಲೆಯ ಪಾತ್ರೆಯನ್ನು ತೊಳೆದಿಟ್ಟರೆ. ವನವಾಸದ ಸಮಯದಲ್ಲಿ ಈ ಅಕ್ಷಯ ಪಾತ್ರೆಯ ಸಹಾಯದಿಂದ ಪಾಂಡವರಿಗೆ ಯಾವುದೇ ಆಹಾರದಲ್ಲಿ ಕೊರತೆ ಆಗ್ತಾ ಇರಲಿಲ್ಲ. ಒಂದು ಸಲ ದ್ರೌಪದಿ ಊಟ ಮಾಡಿ ಪಾತ್ರೆಯನ್ನು ತೊಳೆದಿಟ್ಟ ನಂತರ ದೂರ್ವಾಸ ಮುನಿಗಳು ಪಾಂಡವರ ಆಶ್ರಮಕ್ಕೆ ಬರುತ್ತಾರೆ. ಹಸಿವಾಗಿದೆ, ಊಟಕ್ಕೆ ಸಿದ್ಧತೆ ಮಾಡಿ ನಾವು ಸ್ನಾನ ಮುಗಿಸಿ ಬರುತ್ತೇವೆ ಅಂತ ಹೇಳ್ತಾರೆ. ಆದರೆ ದ್ರೌಪದಿ ಆಗಲೇ ಅಕ್ಷಯ ಪಾತ್ರೆಯನ್ನು ತೊಳೆದಿಟ್ಟಿರ್ತಾಳೆ. ಒಂದು ದಿನದಲ್ಲಿ ಆ ಪಾತ್ರೆಯನ್ನು ತೊಳೆದಿಟ್ಟರೆ ಮತ್ತೆ ಆ ಪಾತ್ರೆಯಲ್ಲಿ ಏನಾಕಿದರೂ ಕೂಡ ಅದು ದುಪ್ಪಟ್ಟ ಆಗುವುದಿಲ್ಲ. ಆಗ ದ್ರೌಪದಿ ಕಂಗಾಲಾದಾಗ ಕೃಷ್ಣನು ಆ ಪಾತ್ರೆಯನ್ನು ತಾಯಿ ಎಂದು ಹೇಳಿ ಆ ಪಾತ್ರೆಯಲ್ಲಿ ಒಂದು ಅಗಳು ಅನ್ನ ಅಂಟಿಕೊಂಡಿರುತ್ತೆ. ಕೃಷ್ಣನು ಅದನ್ನೇ ತಿಂದು ತೇಗುತ್ತಾನೆ. ಸ್ನಾನಕ್ಕೆ ಹೋದ ದೂರ್ವಾಸರ ಪರಿವಾರಕ್ಕೆಲ್ಲ ಹೊಟ್ಟೆ ತುಂಬಿದಂತೆ ಭಾಸವಾಗುತ್ತದೆ. ಅವರು ಊಟಕ್ಕೆ ಪಾಂಡವರ ಆಶ್ರಮಕ್ಕೆ ಬರದೆ ಅಲ್ಲಿಂದ ಹಾಗೆ ಹೊರಟು ಹೋಗುತ್ತಾರೆ. ಹೀಗೆ ಈ ಅಕ್ಷಯ ಪಾತ್ರೆಯ ಬಗ್ಗೆ ಮಹಾಭಾರತದಲ್ಲಿ ಒಂದು ಕಥೆಯೇ ಇದೆ. ತುಂಬಾ ವಿಶೇಷವಾದ ಮಹತ್ವವಾದ ಈ ಅಕ್ಷಯ ಪಾತ್ರೆಯ ಪೂಜೆಯನ್ನು ನಾವು ಅಕ್ಷಯ ತೃತೀಯ ದಿನದಂದು ಮಾಡಿದರೆ ನಮಗೆ ವರ್ಷಪೂರ್ತಿ ಯಾವುದೇ ಒಂದು ಹಣದ ಕುಂದು ಕೊರತೆ ಅನ್ನೋದು, ದವಸ ಧಾನ್ಯದ ಕೊರತೆ ಅನ್ನೋದು ಬರೋದಿಲ್ಲ. ಯಾವ ರೀತಿಯಾಗಿ ಈ ಅಕ್ಷಯ ಪಾತ್ರೆಯ ಪೂಜೆಯನ್ನು ಮನೆಯಲ್ಲಿ ಮಾಡಬೇಕು ಅನ್ನೋದನ್ನು ನೋಡೋಣ. ಮೊದಲು ಒಂದು ಅಕ್ಷಯ ಪಾತ್ರೆಯನ್ನು ತಗೊಳ್ಳಿ. ಅಕ್ಷಯ ಪಾತ್ರೆ ಅಂದರೆ ಒಂದು ಮಣ್ಣಿನ ಮಡಿಕೆ ಇಲ್ಲ ಕುಡಿಕೆಯನ್ನು ತಗೊಳ್ಳಿ. ಇದು ಗ್ರಂಥಿಗೆ ಅಂಗಡಿಗಳಲ್ಲಿ ಹೋಗಿ ಕೇಳಿಕೊಡ್ತಾರೆ. ಅವಾಗ ನೀವು ಚಿಕ್ಕದಾಗಿರುವಂಥ ಅಕ್ಷಯ ಪಾತ್ರೆ ಇಲ್ಲ ದೊಡ್ಡದಾಗಿರುವಂಥ ಅಕ್ಷಯ ಪಾತ್ರೆಯನ್ನು ಕೂಡ ತಗೊಬೋದು. ನಿಮ್ಗೆ ಯಾವುದು ಸಿಗುತ್ತೋ ಅದನ್ನು ತಗೊಳ್ಳಿ. ಹಾಗೆಯೇ ಆ ಅಕ್ಷಯ ಪಾತ್ರೆಯನ್ನು ಪೂಜೆಗೆ ಬಳಸೋಕ್ಕಿಂತ ಮೊದಲು ಒಂದ್ಸಲಿ ನೀರಿನಲ್ಲಿ ವಾಶ್ ಮಾಡಿ ಇಟ್ಕೊಂಡಿರಿ. ನಂತರ ನೀವು ಪೂಜೆಗೆ ಅದನ್ನು ಬಳಸಬೇಕಾದ್ರೆ ಅರಿಶಿನ ಮತ್ತು ಗಂಧವನ್ನು ನೀರಿನಲ್ಲಿ ಬೆರೆಸಿ ಅಕ್ಷಯ ಪಾತ್ರೆಯ ಸುತ್ತಲೂ ಕೂಡ ಸಂಪೂರ್ಣವಾಗಿ ಹಚ್ಚಿ ಮತ್ತು ಅಕ್ಷಯ ಪಾತ್ರೆಯ ಮಧ್ಯದಲ್ಲಿ ಒಂದು ಕಡೆ ಶ್ರೀ ಅಂತ ಬರೆಯಿರಿ. ಆಮೇಲೆ ಒಂದು ಪೀಠವನ್ನು ರೆಡಿ ಮಾಡ್ಕೊಳ್ಳಿ. ಅಂದರೆ ಅಕ್ಷಯ ಪಾತ್ರೆಯನ್ನು ಪ್ರತಿಷ್ಠಾಪನೆ ಮಾಡೋದಕ್ಕೆ ಒಂದು ಪೀಠವನ್ನು ರೆಡಿ ಮಾಡ್ಕೊಳ್ಳಿ. ಆ ಪೀಠದ ಮೇಲೆ ಅರಿಶಿನವನ್ನು ಹಚ್ಚಿ ಅದರ ಮೇಲೆ ಒಂದು ಅಷ್ಟದಳ ಪದ್ಮ ರಂಗೋಲಿಯನ್ನು ಹಾಕಿ ಅಷ್ಟದಳ ಪದ್ಮ ರಂಗೋಲಿಯ ಮಧ್ಯದಲ್ಲಿ ಅರಿಶಿನ ಕುಂಕುಮ ಮತ್ತು ಅಕ್ಷತೆಯನ್ನು ಹಾಕಿ ಅದರ ಮೇಲೆ ಒಂದು ಮಣ್ಣಿನ ತಟ್ಟೆಯನ್ನು ಇಡಬೇಕು. ನೀವು ಮಣ್ಣಿನ ತಟ್ಟೆಯ ಬದಲಿಗೆ ಬೇರೆ ಯಾವುದಾದರೂ ತಟ್ಟೆಯನ್ನು ಇಡ್ಬೋದು. ಆದರೆ ಸ್ಟೀಲ್ ಒಂದನ್ನು ಬಿಟ್ಟು ಬೇರೆ ಯಾವುದಾದ್ರೂ ಒಂದು ಪ್ಲೇಟನ್ನು ಇಡ್ಬೋದು. ಅದು ಆ ಪ್ಲೇಟ್ ಮೇಲೆ, ಅಂದರೆ ಮಣ್ಣಿನ ಪ್ಲೇಟ್ ಮೇಲೆ ಅಕ್ಷಯ ಪಾತ್ರೆಯನ್ನು ಪ್ರತಿಷ್ಠಾಪನೆ ಮಾಡಬೇಕು. ನಂತರ ಅಕ್ಷಯ ಪಾತ್ರೆಗೆ ಲಕ್ಷ್ಮಿಯ ಸ್ವರೂಪವಾದ ಕಲ್ಲುಪ್ಪನ್ನು ಹಾಕಬೇಕು. ಕಲ್ಲುಪ್ಪನ್ನೇ ಹಾಕಬೇಕು, ಬೇರೆ ಯಾವುದೇ ಪುಡಿ ಉಪ್ಪನ್ನು ಹಾಕಬೇಡಿ. ಮುಕ್ಕಾಲು ಭಾಗದಷ್ಟು ಕಲ್ಲುಪ್ಪನ್ನು ಅಕ್ಷಯ ಪಾತ್ರೆ ಒಳಗೆ ಹಾಕಿ ಒಂದು ಕೆಂಪು ಬಣ್ಣದ ಬಟ್ಟೆಯನ್ನು, ಅಕ್ಷಯ ಪಾತ್ರೆ ಒಳಗಡೆ ಉಪ್ಪಾಕಿರ್ತಿರಲ್ಲ ಆ ಉಪ್ಪಿನ ಮೇಲೆ ಒಂದು ಕೆಂಪು ಬಣ್ಣದ ಬಟ್ಟೆಯನ್ನು ಹಾಕಿ ನಂತರ ಅದರ ಮೇಲೆ ಒಂದು ಚಿನ್ನದ ಉಂಗುರ, ಹಾಗೆಯೇ ಒಂದು ಕಾಯಿನು ಮತ್ತು ಒಂದು ಸ್ವಲ್ಪ ದುಡ್ಡನ್ನು ಹಾಕಬೇಕು. ಇಷ್ಟೇ ದುಡ್ಡು ಹಾಕಬೇಕು ಅಂತ ಏನಿಲ್ಲ. 10 ರೂಪಾಯಿ ಆದರೂ ಪರವಾಗಿಲ್ಲ, 100 ರೂಪಾಯಿ ಆದರೂ ಪರವಾಗಿಲ್ಲ. ನಿಮ್ಮ ಹತ್ರ ಎಷ್ಟಿರುತ್ತೋ ಅಷ್ಟು ದುಡ್ಡನ್ನು, ಒಂದು ಕಾಯಿನು ಮತ್ತು ಒಂದು ಚಿನ್ನದ ಉಂಗುರ ಮತ್ತು ಸ್ವಲ್ಪ ದುಡ್ಡು, ಇಷ್ಟನ್ನು ಕೂಡ ಅಕ್ಷಯ ಪಾತ್ರೆಯ ಮೇಲೆ ಹಾಕಿ ಅಕ್ಷಯ ಪಾತ್ರೆ ಮತ್ತು ಅದು ಕೆಳಗಡೆ ಇಟ್ಟಿರುವಂಥ ತಟ್ಟೆಗೂ ಕೂಡ ಅರಿಶಿನ ಕುಂಕುಮವನ್ನು ಹಚ್ಚಿ ಹೂಗಳಿಂದ ಅಲಂಕಾರವನ್ನು ಮಾಡಿ ಹಾಗೆಯೇ ದೇವರ ಮನೆಯಲ್ಲಿ ಲಕ್ಷ್ಮಿಯ ಫೋಟೋ ಆಗಿರ್ಬೋದು, ಇಲ್ಲ ಲಕ್ಷ್ಮಿಯ ವಿಗ್ರಹವನ್ನು ಇಟ್ಟಿರ್ತಿರಲ್ಲ ಅದರ ಮುಂಭಾಗದಲ್ಲಿ ಈ ಅಕ್ಷಯ ಪಾತ್ರೆಯನ್ನು ಇಟ್ಟು ಧೂಪವನ್ನು ಮಾಡಿ ಪೂಜೆಯನ್ನು ಮಾಡಿ. ಇದಿಷ್ಟು ಅಕ್ಷಯ ತೃತೀಯ ದಿನದಂದು ಅಕ್ಷಯ ಪಾತ್ರೆಯನ್ನು ಮನೆಯಲ್ಲಿ ಸ್ಥಾಪಿಸುವ ವಿಧಾನ. ಈ ನನ್ನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿ, ಹಾಗೆಯೇ ನನ್ನ ಚಾನಲ್ಗೆ ಯಾವಾಗಲೂ ಸಪೋರ್ಟ್ ಮಾಡ್ತಾ ಇರಿ.